Hey guys, welcome back to my channel, Bubbly Cherry Kannada Blogs. This is a special one. Almost nim gottide adhika masa mattu moram complete mugudide, but nan vlog ivag bartha ide. Nam nadnige adhika masadalli bagana kodta idini. Hage nanu kuda nam tavur manige namroge adhika bagana kodak hogta idini. Hage moram celebration kuda alli nam tavur manalli muskolta idini. Complete vlog nodi guys, let's start. So enappa antandre ಎಲ್ಲವನ್ನು 33 ಕೊಡ್ತಾರೆ ನಮ್ಮ ಸೈಡ್ ಗೋಡಂಬಿ ದ್ರಾಕ್ಷಿ ಉತ್ತುತ್ತಿ ಎಲ್ಲ ಬಾದಾಮಿ ಡ್ರೈ ಫ್ರೂಟ್ಸ್ ಹಾಗೆ 33 ಅತ್ರಾಸ ಬೆಳ್ಳಿ ಐಟಮ್ಸ್ ನಿಮಗೇನು ಇಷ್ಟ ಇರುತ್ತೆ ಅದು ಕೊಡ್ಬೋದು ನಾವು ಕುಂಕುಂಬರಣೆ ತೊಗೊಂಡು ಬಂದಿದ್ದೀವಿ ಹಾಗೆ ಡ್ರೆಸ್ ನಮ್ಮ ನಾದಿನಿಗೆ ಹಾಗೆ ನಮ್ಮ ಬ್ರೋಗೆ ನಮ್ಮ ನಾದಿನಿ ಮಗನಿಗೆ ಡ್ರೆಸ್ ಎಲ್ಲ ತೊಗೊಂಡು ಇಲ್ಲೆಲ್ಲ ಅರೇಂಜ್ ಮಾಡಿಟ್ಟಿದ್ದೀವಿ ನೋಡ್ತಾ ಇರ್ಬೋದು ನಮ್ಮ ನಾದಿನಿ ಹಸ್ಬೆಂಡ್ ಇವರು ಅವನ ಮಗ ಇವರಿಬ್ಬರು ನಮ್ಮ ಅತ್ತೆಯರು ನಮ್ದು ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ನಲ್ವಾ ಇವಾಗ ನಮ್ಮ ಅತ್ತೆಯವರು ಇಬ್ಬರು ಸೇರಿಕೊಂಡು ಮಗಳಿಗೆ ಮತ್ತು ಅಳಿಯನಿಗೆ ಮೊಮ್ಮಗನಿಗೆ ಎಲ್ಲವನ್ನು ಕೊಡ್ತಾ ಇದ್ದಾರೆ ನಾವೇನೆಲ್ಲ ಅರೇಂಜ್ ಮಾಡಿದ್ವಿ ಇವಾಗ ನಮ್ಮ ಅಳೆಯನ್ನು ಕರಿತಾ ಇದ್ದೀನಿ ಇಲ್ಲಿ ಬಾರು ಅಂತ ಅವ್ನು ನೋಡಿ ತಕ್ಷಣನೇ ಹೇಳಿ ಬಂದು ಇಲ್ಲಿ ಕುತ್ಕೊಂಡಿದ್ದೇನೆ ಸೊ ಕ್ಯೂಟ್ ನನ್ನ ಮಗ ಬರೋದಿಲ್ಲ ಇವು ನೋಡಿ ಹೇಳಿದ ತಕ್ಷಣ ಅತ್ತಿ ಮಾತು ಕೇಳ್ತಾ ಇದ್ದೇನೆ ಅಳೆಯ ಇವಾಗ್ಲಿಂದಲೇ ನೋಡಿ ಅಲ್ಲಿ ಎಷ್ಟು ರೂಲ್ಸ್ ಫಾಲೋ ಮಾಡ್ತಾನೆ ಸಡನ್ಲಿ ಅವ್ರ ಪಪ್ಪನ ನೋಡಿಬಿಟ್ಟ ಎದ್ದು ಮತ್ತೆ ರೂಮಿಗೆ ಹೋದ ನೆಕ್ಸ್ಟ್ ಏನಪ್ಪ ಅಂದರೆ ನಮ್ಮ ಮಾರ್ನಿಂಗ್ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಪೂಜೆ ನೈವೇದ್ಯ ಮುಗಿಸ್ಕೊಂಡು ಇವಾಗ ಟೆಂಪಲ್ ಬಂದಿದ್ವಿ ಅವ್ರು ನೋಡ್ತಾ ಇರ್ಬೋದು ದೇವ್ರ ಮೇಲೆ ಭಕ್ತಿ ಅಂದ್ರೆ ತುಂಬಾ ಭಕ್ತಿ ಇದೆ ನಮಸ್ಕಾರ ಮಾಡಿದ್ದೇ ಮಾಡಿದ್ದು ಬರೋವರಿಗೆ ನಮಸ್ಕಾರ ಮಾಡ್ತಾನೆ ಇದ್ದಾನೆ ಅವನಂತರೂ ನಾವು ಮಕ್ಕಳಿಗೆ ಯಾವ ರೀತಿ ಹೇಳ್ಕೊಡ್ತೀವಿ ಅದೇ ರೀತಿ ಕಲ್ತ್ಕೊಳ್ತಾರೆ ನೋಡ್ತಾ ಇರ್ಬೋದು ಕೈ ನಮಸ್ಕಾರ ಇಟ್ಕೊಂಡು ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾನೆ ಇವಾಗ ಮತ್ತೆ ಅವನು ಆಧಾರ್ ಹಚ್ಕೊಳ್ಳೋಣ ಅಂತ ಹೋಗ್ತಾ ಇದ್ದ ಅಲ್ಲಿ ಬಿಸಿ ಇತ್ತಲ್ವಾ ಮತ್ತೆ ರಿಟರ್ನ್ ಕರ್ಕೊಂಡಿದ್ದೀವಿ ಸೊ ನಮ್ಮ ಅತ್ತೆಯವರು ಅವರ ಮೊಮ್ಮಗನಿಗೆ ಸಕ್ಕರೆ ತೂಕನ ಕೊಡ್ತೀವಿ ಅವನೆಷ್ಟು ತೂಕ ಇರ್ತಾನೆ ಅಷ್ಟು ತಕ್ಕನ ನಾವು ಕೊಡ್ತೀವಿ ಅಂತ ಹರಕೆ ಹೊತ್ಕೊಂಡಿದ್ರು ಸೊ ನೋಡ್ತಾ ಇರ್ಬೋದು ನಾವು ಅವನ್ನ ತೂಕನ ಮಾಡ್ತಾ ಇದ್ದೀವಿ ಒಂದು ಕಡೆ ಸಕ್ಕರೆ ಒಂದು ಕಡೆ ಅವನ್ನ ಕೂತ್ಕೊಂಡು ಮಾಡ್ತಾ ಇದ್ದೀವಿ ಫೈನಲ್ ಆಗಿ ಇದು ಅರಿಕೆ ಕಂಪ್ಲೀಟ್ ಆಯಿತು ಪೂಜೆ ಆಯಿತು ಎಲ್ಲವೂ ಆಯಿತು ಆಲ್ಮೋಸ್ಟ್ ಬಟ್ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಡಿಲೇ ಆಯ್ತು ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಬೆಂಗಳೂರು ಲಾಕ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಮಾಡೋಣ ಅಂತ ಸುಮ್ಮನೆ ಇದ್ದೆ ನಾನು ಇವಾಗ ಬರ್ತಾ ಇದ್ದೆ ನೋಡಿ ನೆಕ್ಸ್ಟು ನಾವೆಲ್ಲ ನನ್ನ ಗಂಡನ ಮನೆಯಲ್ಲಿ ಏನೆಲ್ಲ ಪೂಜೆ ಎಲ್ಲ ಇತ್ತು ಮುಗಿಸ್ಕೊಂಡು ನೆಕ್ಸ್ಟ್ ನಾನು ನಮ್ಮ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ನಾನು ನಮ್ಮ ಚರಿ ಫಸ್ಟ್ ಟೈಮು ಫ್ರೀ ಬಸ್ ಅಲ್ಲಿ ಟಿಕೆಟ್ ಕೊಡ್ದೇ ಹೋಗ್ತಾ ಇರೋದು ಅಂತಂದರೆ ನಮ್ಮ ಚರಿ ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ನನ್ನಂತರೂ ಅವನು ಒನ್ ಅವರ್ ನಿದ್ದೆ ಸಖತ್ತಾಯ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನಾನು ಸ್ಟಡಿ ಕಂಪ್ಲೀಟ್ ಮಾಡದಿರುವಂತಹ ಸ್ಕೂಲ್ ಈ ಸ್ಕೂಲ್ ಹೋಗ್ತಾ ಇದ್ರೆ ಅವಂದವೇ ನನಗಂತೂ ಎಲ್ಲ ಮೆಮೊರಿ ನೆನಪಾಗಿಬಿಡುತ್ತೆ ಚೈಲ್ಡ್ಹುಡ್ ನೆನಪು ಆಗ್ತಾ ಇರುತ್ತೆ ನಮ್ಮ ಫ್ರೆಂಡ್ಸ್ ಕೂಡ ಹಾಗೆ ಮಾಡ್ತಾಯಿದ್ವಿ ಇಲ್ಲಿಗೆ ಹೋಗ್ತಾಯಿದ್ವಿ ಅಷ್ಟು ಫನ್ನಿ ಫನ್ನಿ ಮೂಮೆಂಟ್ ಎಲ್ಲ ನೆನಪಾಗ್ತಾ ಇತ್ತು ಟೀಚರ್ಸ್ ಸ್ಕೂಲ್ ಪ್ರತಿಯೊಂದು ಓವರಲ್ಲಿ ನೆನಪಾಗ್ತಾ ಇತ್ತು ಹಾಗೆ ನಮ್ಮ ಅಪ್ಪ ಬಂದುಬಿಟ್ಟು ನಮ್ಮನ್ನು ಬಸ್ ಸ್ಟ್ಯಾಂಡಿಂದ ಮತ್ತೆ ಮನೆಗೆ ಕರ್ಕೊಂಡು ಬಂದರು ಪಿಕಪ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಗ್ರೀನರಿ ಯಾಕಂದರೆ ಆಲ್ಮೋಸ್ಟು ಮಳೆ ಬರ್ತಾ ಇತ್ತಲ್ವಾ ತುಂಬಾ ಚೆನ್ನಾಗಿ ಚಿಗುರ್ಕೊಂಡಿದೆ ಎಲ್ಲವೂ ಗ್ರೀನಾಗಿ ಕಾಣ್ತಾ ಇದೆ ಇನ್ನೂ ಒಂದು ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾವು ಪ್ಲ್ಯಾನಿಂಗ್ ಇರಲಿಲ್ಲ ತವ್ರ ಮನೆಗೆ ಹೋಗಬೇಕು ಈ ರೀತಿ ಅಂತ ಸಡನ್ಲಿ ಪ್ಲ್ಯಾನಿಂಗ್ ಮಾಡಿಕೊಂಡು ಇವಾಗ ನಾನು ನಮ್ಮ ಮನೆ ಹತ್ರ ಬಂದಿದ್ದೀನಿ ಅಮ್ಮ ಆಲ್ರೆಡಿ ಎಲ್ಲವನ್ನು ಕೆಲಸ ಮುಗಿಸ್ಕೊಂಡಿದ್ದಾರೆ ನಾನು ಕಾಲ್ ಮಾಡದೆ ಬರ್ತಾ ಇದ್ದೀನಿ ಅಂತ ಇವಾಗ ನಾವು ಸ್ಲೀಪರ್ ಬಿಟ್ಟು ಒಳಗಡೆ ಹೋಗ್ತಾ ಇದ್ವಿ ಆಲ್ರೆಡಿ ನೋಡಿ ನಮ್ಮಮ್ಮ ನನ್ನ ಮಗಳು ಬಂದ್ಲು ಅಂತ ಡೋರ್ ಓಪನ್ ಮಾಡಿ ಬಂದರು ಎಷ್ಟೇ ಆಗಲಿ ತಂದೆ ತಾಯಿಗೆ ಮಕ್ಕಳು ಬರ್ತಾ ಇದ್ದಾರೆ ಅಂದರೆ ಅವ್ರಿಗೆ ಒಂಥರ ಖುಷಿನೇ ಬೇರೆ ಮೊಮ್ಮಕ್ಕಳು ಮಕ್ಕಳು ಒಂಥರ ಏನೋ ಬೇರೆ ಯಾವಾಗ ಬರ್ತಾರೆ ಅಂತ ಅವರು ಕಾಯ್ತಿರ್ತಾರೆ ನಾವು ಕೂಡ ತವ್ರ ಮನೆಗೆ ಯಾವಾಗ ಹೋಗ್ತೀವಿ ಅಂತ ಪ್ರತಿ ಸೆಕೆಂಡ್ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಹೋಗಬೇಕು ಹೋಗಬೇಕಂತ ಇವಾಗ ನಾನು ಔಟ್ ಸೈಡ್ ಸ್ಲಿಪ್ಪರ್ನ ನಾನು ಬಿಟ್ಬಿಟ್ಟು ಒಳಗಡೆ ಬಲಗಾಲಿ ಇಟ್ಟು ನಾನು ನಮ್ಮ ತವ್ರ ಮನೆಗೆ ಬರ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಮ್ಮ ಚರಿ ಏನೋ ಹೊಸದಿದೆ ಅಂತ ಅವನು ಬಾಕ್ಸಲ್ಲಿ ನೋಡ್ತಾ ಇದ್ದೇನೆ ನಾನು ಬರುವಾಗ ಡ್ರ್ಯಾಗನ್ನು ತೊಗೊಂಡು ಬಂದಿದ್ರು ನಮ್ಮ ಹಬ್ಬಿ ಮತ್ತು ನಾನು ಅವನು ತಿಂತಿರ್ತಾನೆ ನಮ್ಮ ಚರಿ ಅಂತ ತೊಗೊಂಡು ಬಂದೆ ಡ್ರ್ಯಾಗನ್ನು ಹಾಗೆ ಮಾದಲಿ ಮಾಡ್ತಾರೆ ನಮ್ಮ ಸೈಡು ಮಾದಲಿ ಹಾಗೆ ತಟ್ಟೆ ನಮ್ಮ ಬ್ರೋ ಕೊಡೋಕ್ಕೆ ಅತ್ರಾಸ 33 ಅತ್ರಾಸ ನಮ್ಮ ಅತ್ತೆಯವರೇ ಮಾಡಿಕೊಟ್ಟಿದ್ರು ತೊಗೊಂಡು ಬಂದಿದ್ದೀನಿ ಇಷ್ಟು ನೆಕ್ಸ್ಟು ಟಿಫಿನ್ ಮಾಡಿರಲಿಲ್ಲ ಬೇಗನೆ ಅಲ್ಲಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಊರಿಗೆ ಹೋಗೋಸ್ಕರ ಸ್ವಲ್ಪ ತೊಗೊಂಡು ಬಂದಿದ್ದೆ ಫ್ರೂಟ್ ತಿಂತಾ ಇದ್ದೇನೆ ಡ್ರ್ಯಾಗನ್ ನಮ್ಮ ಚರಿ ನೆಕ್ಸ್ಟು ನಮ್ಮಮ್ಮ ಸ್ವಲ್ಪ ಇದೆ ನೋಡಿ ದೋಸೆ ಹಾಕ್ಕೊಡ್ತೀನೋ ತಿಂತಾನೇನೋ ಅವನಂತ ಕೇಳಿದ್ರು ನಾನು ದೋಸೆ ಮತ್ತು ನಾನೇ ಹಾಕ್ಕೊಟ್ಟೆ ದೋಸೆ ಚಟ್ನಿ ಮತ್ತು ಹಾಲು ಕರಿ ಬಡಿಸ್ಕೊಟ್ಟೆ ಅವನು ತಿಂತಾ ಇದ್ದಾನೆ ಫೋನ್ ಇದ್ದರೆ ಆಯಿತು ಮಕ್ಕಳಿಗೆ ಏನು ಬೇಡ
ನಮ್ಮ ಅಪ್ಪ ಮತ್ತು ನಮ್ಮ ಬ್ರೋ ನಮ್ಮ ಚರಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಊಟ ಮಾಡಿ ನೆಕ್ಸ್ಟ್ ಇವಾಗ ನಾವು ಜಾತ್ರೆಗೆ ಹೋಗಬೇಕು, ದೇವರ ದರ್ಶನ ಮಾಡಿ ಬರಬೇಕು ಅಂತ ನಾವು ಇವಾಗ ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತಲ್ವ, ಯಾಕಂದ್ರೆ ನಾವು ಬೇಗ ಬಿಟ್ಟಿದ್ವಿ, ಮತ್ತು ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇತ್ತು. ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡು ಇವಾಗ ನಾವು ಈವ್ನಿಂಗ್ ಹೋಗ್ತಾ ಇದ್ದೀವಿ. ತುಂಬಾ ಜೋಕಲಿ ನೋಡ್ತಾ ಇದ್ರೆ ನಾವು ಹೋಗಬೇಕು ಆಡಬೇಕು ಅನಿಸುತ್ತೆ, ಬಟ್ ಜೊತೆಗೆ ಯಾರೂ ಇರಲಿಲ್ಲ. ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ಇದ್ದರೆ ಸಖತ್ತು ಮಜಾ ಮಾಡ್ಬೋದಿತ್ತು, ಅಲ್ಲಿಗೆ ನಮಗೆ ಟೈಮ್ ಇರಲಿಲ್ಲ. ಇದು ನಮ್ಮದು ಕೋಟೆ ನೋಡ್ತಾ ಇರ್ಬೋದು, ನಮ್ಮ ಊರಿನ ಕೋಟೆ ತುಂಬಾ ಫೇಮಸ್ಸು. ಹಾಗೆ ನಮ್ಮ ಚರಿಗೆ ಏನಾದರೂ ನೋಡ್ತಾ ಇದ್ರೆ ಅದು ಬೇಕು ಇದು ಬೇಕಂತ ಕೇಳ್ತಾನೆ ಇರ್ತಾನೆ. ಹೋಗಲಿ ಅಂತ ನಮ್ಮ ಅಪ್ಪಪ್ಪ ಅವರು ಕೊಡಿಸಿದ್ರು ತಿನ್ನಲಿ ಅಂತ. ಇವಾಗ ನಾವು ಮತ್ತೆ ನೆಕ್ಸ್ಟು ನಾವು ಮನೆಗೆ ಬಂದಿದ್ದೀವಿ, ಯಾಕಂದರೆ ಅಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು, ಅಮ್ಮ ನೀನು ಹೋಗಿ ಬನ್ನಿ ನಾವು ಕೆಲಸ ಮುಗಿಸ್ಕೊಳ್ತೀವಿ ಅಂತಂದ್ರಲ್ವ, ನಾನು ನಮ್ಮ ಚರಿ ನಮ್ಮ ಪಪ್ಪ ಹೋಗಿ ಬಂದ್ವಿ. ಮತ್ತೆ ಮನೆಗೆ ಬಂದು ಅಮ್ಮನ ಕರ್ಕೊಂಡು ಇವಾಗ ಮತ್ತೆ ನಾವು ನಮ್ಮ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಅಮ್ಮ ರೆಡಿ ಆಗಿದ್ದಾನಂತೆ ನೋಡ್ತಾ ಇರ್ಬೋದು. ಇವಾಗ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಇದು ಬಂದು ನಮ್ಮ ಶಾಪು. ನಮ್ಮ ಸರಿ ನೋಡಿ, ಚೇರೆಲ್ಲ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ. ತಾತ ಅವ್ವ ಬರ್ತಾರೆ ಕುತ್ಕೊಳ್ಳೋಕ್ಕೆ ಅಂತ. ಇಲ್ಲಿ ನೋಡಿ ಅವನು, ಒಂದು ಸೆಕೆಂಡ್ ನಾನು ಇಲ್ಲಿ ವಿಡಿಯೋ ಮಾಡ್ತಿದ್ದೆ, ಡ್ರಿಲ್ ಹತ್ರ ಹೋಗಿಬಿಟ್ಟಿದ್ದೆ. ಸೊ ತುಂಬಾ ಭಯ ಆಯಿತು ನನಗಂತೂ. ಒಂದು ಕಡೆ ನಮ್ಮ ಚೇರೆ ಅಂತೂ ಒಂದು ಕಡೆ ನಿಲ್ಲಲ್ಲ ಗಾಯ್ಸ್, ಒಂದು ಈ ಕಡೆ ಇದ್ದರೆ ಆ ಕಡೆ ಹೋಗ್ತಾನೆ, ಆ ಕಡೆ ಜಿಗಿತಾನೆ ಇರ್ತಾನೆ. ಅವನ ಕಾಯೋದೇ ಒಂದು ಕಷ್ಟ ಅಂತಲೇ ಹೇಳ್ಬೋದು. ನಾನೇನೋ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಆ ಕಡೆ ಈ ಕಡೆ ಹೋಗಿಬಿಡ್ತಾನೆ, ಅದೇ ಭಯ ನನಗೆ. ಹಾಗೆ ನಮ್ಮ ಸ್ವಲ್ಪ ಸ್ನ್ಯಾಕ್ಸ್ ಅಂದು ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದರು. ಅಮ್ಮ ಕುತ್ಕೊಂಡು ತಿನ್ನೋಳ, ಇಲ್ಲಿ ಲೇಟ್ ಆಗಿಬಿಡುತ್ತೆ ಇನ್ನು ದೇವರು ಬರೋದು ಅಂದ್ಕೊಂಡು. ಹೀಗೆ ನೋಡ್ತಾ ಇರ್ಬೋದು, ಅಮ್ಮ ಮತ್ತು ಅಪ್ಪ ಇಬ್ಬರು ಬರ್ತಾ ಇದ್ದಾರೆ ನಿಧಾನವಾಗಿ. ನಮ್ಮ ಚರಿ ನೋಡ್ತಾ ಇದ್ದಾನೆ, ಬನ್ನಿ ಬನ್ನಿ ಅಂತ ಎಲ್ಲ ರೆಡಿ ಮಾಡಿದ್ದಾನಲ್ವಾ. ಸೊ ನಮ್ಮ ಚರಿಗೆ ಈ ರೀತಿ ಇರಬೇಕು ಪ್ಲೇಸು, ಅವನಿಗೆ ಆಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಬಟ್ ಟೆರೆಸ್ ಮೇಲಲ್ವಾ, ಸ್ವಲ್ಪ ಮಕ್ಕಳನ್ನ ನಾವು ಕೇರ್ಫುಲ್ಲಿಂದ ನೋಡ್ಕೊಳ್ಳೋದು ಬೆಟರ್ ಅಂತಲೇ ಹೇಳ್ಬೋದು. ಪ್ರತಿ ಕ್ಷಣ ನಾನು ಅವಂದೇ ಅಲ್ಲಿ ಮೇಲೆ ಹೋದ ನಂತರ ನಾನು ಅವನ್ನ ನೋಡೋದೇ ಒಂದು ಕೆಲಸ ಆಗಿಬಿಟ್ಟಿತ್ತು ನಿಜ ಹೇಳಬೇಕಂದ್ರೆ. ನಮ್ಮ ಪಪ್ಪ ಏನೇ ಹೇಳ್ತಾ ಇದ್ರು ನಗ್ತಾ ಇದ್ರು ಅದಕ್ಕೆ ನಮ್ಮ ಚರಿ ಬಗ್ಗೆ. Sometimes like all you want to do is run. Hear me out, hear me out. If all the things you never show, they're all the things I want to know. Secrets start. ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ದೆವಲ್ಲ ತಿನ್ನೋಣ ಅಂತ, ಚುರುಮುರಿ ಮತ್ತು ಸೇವಾ ಮೈಸೂರು ಪಾಕು ಹಾಗೆ ಚೂರು ಪುಗ್ಗಿ ಎಲ್ಲ ತೊಗೊಂಡು ಬಂದಿದ್ದರು ಅಮ್ಮ. ಇವಾಗ ತಿಂತಾ ಇದ್ದೀವಿ ನೋಡಿ, ಸಖತ್ತಾಗಿತ್ತು. ಈ ರೀತಿ ಫ್ಯಾಮಿಲಿ ಜೊತೆ ಕುತ್ಕೊಂಡು ಮಸ್ತ್ ಮಜಾ ಮಾಡ್ಕೊಳ್ತಾ ತಿನ್ನೋದ್ರಲ್ಲಿ ಖುಷಿ, ಅದು ಬೇರೆಯೇ ಫೀಲಿಂಗ್ಸ್ ಕೊಡುತ್ತೆ. ಈ ರೀತಿ ಎಲ್ಲರೂ ಕುತ್ಕೊಂಡು ಎಲ್ಲ ವಿಷಯಗಳನ್ನು ಶೇರ್ ಮಾಡ್ತಾ ತಿನ್ನೋದ್ರಲ್ಲಿ ಇದೆಲ್ಲ ಮಜಾ ಸಖತ್ತಾಗಿರುತ್ತೆ. ನಮ್ಮ ಚರಿಗೆ ಆಲ್ಮೋಸ್ಟ್ ಎಲ್ಲ ಊಟ ಮಾಡಿದ್ದು, ಅವನು ಏನು ಬೇಡ ಬೇಡನೇ ಅಂತ ಇದ್ದೆ. ನಾನು ಮಾತ್ರ ಗೊತ್ತಲ್ಲ ಗಾಯ್ಸ್, ಸಖತ್ತಾಗಿ ಬಾರಿಸ್ತಾನೆ ಇದ್ದೆ ನಾನು. ಅವನು ಕೇಳಿದೆ ಬೇಡಮ್ಮ ಬೇಡ ಬೇಡ ಅಂತಿದ್ದ. ನಾನು ಸ್ವೀಟ್ ತಿನ್ನಲ್ಲ ಗಾಯ್ಸ್, ಬಟ್ ತೋರಿಸ್ತಾ ಇದ್ದೀನಿ, ನನಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದಿಲ್ಲ, ಸ್ಪೈಸಿ ಐಟಮ್ಸ್ ಮಾತ್ರ ಬಿಡೋದಿಲ್ಲ. ಏನಾದರೂ ಆಗಲಿ ಸಖತ್ತಾಗಿ ಬಾರಿಸ್ತಾನೆ ಇರ್ತೀನಿ, ಬಟ್ ಲಿಮಿಟೇಷನಲ್ಲಿ ಇರೋದು ಒಳ್ಳೆಯದು.
ಪುಗ್ಗಿ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಜಸ್ಟ್ ನಮ್ಮ ಬ್ರೋ ಮತ್ತೆ ಬಂದರು ನೋಡಿ, ಅವ್ರದ್ದೇನು ಕೆಲಸ ಇತ್ತು ಅವಾಗ ಬರಲಿಲ್ಲ, ನಾವು ಅಷ್ಟೇ ಇದ್ವಿ. ನಮ್ಮ ಬ್ರೋಗೆ ಅಂತೂ ವಿಡಿಯೋ ಏನು ಇಷ್ಟನೇ ಆಗಲ್ಲ, ಫೋಟೋ ಇಷ್ಟ ಆಗಲ್ಲ. ಹಾಗೆ ಮೆಲ್ಲಗೆ ನಾನು ಹೇಳ್ಕೊಂಡು ವಿಡಿಯೋ ಮಾಡ್ತಾನೆ ಇರ್ತೀನಿ. ಪಾಪ ಇಷ್ಟ ಒಬ್ಬೊಬ್ಬರಿಗೆ ಹಾಗೆ ಇಷ್ಟ ಆಗೋದಿಲ್ಲ. ನಮ್ಮ ಬ್ರೋಗೆ ಹೇಳ್ದೆ ಒಂದು ಫೋಟೋ ಕ್ಲಿಕ್ ಮಾಡ್ತೀನಿ ಬ್ರೋ ಬನ್ನಿ ಅಂತ. ಫೈನಲಾಗಿ ಏನೋ ಒಂದು 2 ಮಿನಿಟ್ಸ್ ನಿಂತ್ಕೊಂಡ್ರು, ಆಚೆ ಈಚೆ ಏನೋ ಕೇಳ್ತಿದ್ದೆ. ಓ ಸಾಕು ಬಿಡಮ್ಮ, ನಿನ್ನ ಫೋಟೋ ಬೇಡ ವಿಡಿಯೋ ಬೇಡ, ನಾನು ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ರು ನಮ್ಮ ಬ್ರೋ. ಇನ್ನೊಂದೇನಪ್ಪ ಅಂದ್ರೆ ನಾನು ಚಿಕ್ಕವರಿದ್ದಾಗ ನಾನು ಮಾತ್ರ ಸಿಕ್ಕಾಪಟ್ಟೆ ತರಲೆ ಕಣ್ರಿ. ನಮ್ಮಣ್ಣ ಇನೋಸೆಂಟು, ಜಾಸ್ತಿ ಏನು ಮಾತಾಡೋದಿಲ್ಲ ಏನಿಲ್ಲ. ನಾನು ಮಾತ್ರ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ಹೇಗೆ ಅಂತ. ಫೈನಲಾಗಿ ಇಲ್ಲಿ ನೋಡ್ತಾ ಇರ್ಬೋದು ಪಟಾಕಿಗಳ ಸದ್ದು ಕೇಳೋದಿಲ್ಲ, ಮ್ಯೂಟ್ ಇದೆ ವಾಯ್ಸ್ ಆಲ್ಮೋಸ್ಟ್. ಕ್ಯಾಮ್ರಕ್ಕೇನೋ ಆಗಿಬಿಟ್ಟಿದೆ, ಮ್ಯೂಟ್ ಆಗಿದೆ. ನೋಡ್ತಾ ಇರ್ಬೋದು ತುಂಬಾ ರಶ್ ಇದೆ. ನಾವು ನಮ್ಮ ಶಾಪ್ ಹತ್ರನ ಬಂದಿದ್ವಿ, ಅಲ್ಲೆಲ್ಲ ಫುಲ್ಲು ರಶ್ ಇರುತ್ತೆ, ಹಾಗಾಗಿ ಇಲ್ಲೇ ನಿಂತ್ಕೊಂಡು ದೇವರು ಬರೋದನ್ನು ನೋಡ್ತಾನೆ ಇದ್ವಿ. ಇದು ತುಂಬಾ ಫೇಮಸ್ಸು ನಮ್ಮ ಸುತ್ತಮುತ್ತ ಹಳ್ಳಿಗೆಲ್ಲ. ನಮ್ಮೂರಿನ ಮೊಹರಮ್ಮು ಜಾತ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಹಾಗೆ ಫೇಮಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವರ ದರ್ಶನ ಅಂತಲೇ ಹೇಳ್ಬೋದು. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ನಮ್ಮೂರಲ್ಲಿ ಈ ರೀತಿ ಮೊಹರಂ ಸೆಲೆಬ್ರೇಷನ್ ಇದೆ, ಜಾತ್ರೆ. ಹಾಗೆ ಈ ಒಂದೊಂದೂರಲ್ಲಿ ಒಂದೊಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲ ಕಡೆ ಸೇಮ್ ಇರುತ್ತಂತ ಹೇಳೋಕ್ಕಾಗಲ್ಲ. ಸೊ ನಿಮ್ಮೂರಲ್ಲಿ ಮೊಹರಂ ಫೆಸ್ಟಿವಲ್ ಯಾವ ರೀತಿ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ, ಒಬ್ಬೊಬ್ಬರ ಕಡೆ ಹೇಗಿರುತ್ತೆ ಅನ್ನೋದು ಒಂದು ಕಮೆಂಟ್ ಸೆಕ್ಷನಲ್ಲಿ ಒಂದು ಕಮೆಂಟ್ ಮಾಡಿ. ಸೊ ದೇವರನ್ನ ನಂಬಿದರೆ ಯಾವತ್ತೂ ನಮಗೆ ಜೊತೆಯಾಗಿ ಇರ್ತಾರೆ, ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ ದೇವ್ರ ನಂಬಿ, ಅಷ್ಟೇ ಹೇಳೋದು. ಹಾಗೆ ನೆಕ್ಸ್ಟ್ ಡೇ ಬಂದು ಏನಪ್ಪ ಅಂದರೆ ನಾನು ನಂಬ್ರೋಗೆ ಅದಕ್ಕೆ ಬಾಗಿನ ಕೊಡಬೇಕಂದ್ಮೇಲೆ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ನಂಬ್ರೋ ಬಂದು ಕುತ್ಕೊಂಡವರೆ ಕ್ಯಾಮ್ರಾ ಆಫ್ ಮಾಡುವು ಅಂತ ಬೈತಾಯಿದ್ರು, ಬಟ್ ನಾನು ಹಾಗೆ ಮಾಡ್ತಾಯಿದ್ದೆ ನೋಡಿ. ದುಡ್ಡು ಕೊಡೋಕ್ಕೆ ರೆಡಿ ಆಗಿದ್ದಾರೆ, ಮತ್ತೆ ಫೇಸ್ ಒಳಸ್ಕೊಳ್ತಿದ್ದಾರೆ, ನೀವು ವಿಡಿಯೋ ಮಾಡಬೇಡ ತಾಯಿ, ಬಿಡು ಬಿಡ ಅಂತ. ಬಟ್ ನಾನು ಗೊತ್ತಲ್ಲ ಗಾಯ್ಸ್, ಏನಾದರೂ ಬಿಡೋದೇ ಇಲ್ಲ, ವಿಡಿಯೋ ಮಾಡ್ತಾನೆ ಇರ್ತೀನಿ. ಸ್ವಲ್ಪ ಮುಜುಗರ ನಂಬ್ರೋಗೆ, ನಾಚಿಕೆ ಅಂತಾರೆ, ನಾಚಿಕೆ ಕಳ್ಳ ನಂಬ್ರೋ. ಸೊ ಮಾರ್ನಿಂಗ್ ಟಿಫಿನ್ ಬಂದು ಉಪ್ಪು ಮಾಡಿದ್ರು ಅಮ್ಮ, ನಂದು ಟಿಫಿನ್ ಆಯಿತು, ನಮ್ಮ ಚರಿ ಟಿಫಿನ್ ಆಯಿತು. ನಮ್ಮಮ್ಮ ಬಂದುಬಿಟ್ಟು ಬಟ್ಟೆ ವಾಶ್ ಮಾಡ್ತಾಯಿದ್ರು, ನಾವು ಟೆರೆಸ್ ಮೇಲೆ. ನಮ್ಮ ಚರಿ ಆಡ್ತಾನೆ ಅಂತ ಹೇಳ್ತಾಯಿದ್ದ, ಸ್ವಲ್ಪ ಹೊತ್ತು ಟೈಮ್ ರಿಲ್ಯಾಕ್ಸ್ ಆಗಲಿ, ಆಟ ಆಡಲಿ ಅಂತ ಬಿಟ್ಟಿದ್ದೆ ನಾನು. ಇದು ನಮ್ಮ ಸೊಸೆದು ನೋಡಿ, ಅವನು ಆಡ್ತೀನಿ, ಅವಳು ಊರಿಗೆ ಹೋಗಿದ್ದಾಳೆ, ಹಾಗಾಗಿ ಇವನೊಬ್ಬನೇ ಸಿಂಗಲ್ ಇದ್ನಲ್ವ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಏನಿದು ಹ್ಯಾಂಡ್ ಬ್ಯಾಗ್ ಅಂದರೆ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಏನಿದೆ ಇದರಲ್ಲಿ ಅಂತ. ಬೇಬಿ ಗರ್ಲ್ ಡ್ರೆಸ್ ಇದೆ, ತುಂಬಾ ಕ್ಯೂಟ್ ಆಗಿದೆ. ಬಟ್ ಚಿಕ್ಕ ಮಕ್ಕಳಿಗೆ ಇದು ರಫ್ ಅನ್ನಿಸ್ಬೋದು, ಯಾಕಂದರೆ ನೆಟ್ಟೆಡ್ ಅಲ್ವಾ, ಸಾಫ್ಟ್ ಇದ್ದರೆ ಬೆಟರ್ ದೆನ್ ಆಪ್ಷನ್ನು. ಬಟ್ ನನಗೆ ಗೊತ್ತಾಗಲಿಲ್ಲ, ತೊಗೊಂಡೆ ಅದನ್ನು ಡ್ರೆಸ್ನ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತಂದರೆ, ನನ್ನ ಫ್ರೆಂಡ್ ಮನೆಗೆ ವಿಸಿಟ್ ಕೊಡ್ತಾ ಇದ್ದೀನಿ, ಯಾಕಂದರೆ ನನ್ನ ಫ್ರೆಂಡಿಗೆ ಬೇಬಿ ಗರ್ಲ್ ಆಗಿದೆ. ಯಾಕಂದರೆ ನಾನು ತವ್ರ ಮನೆಗೆ ಬಂದಿದ್ದೀನಿ, ಅವಳು ಇಲ್ಲೇ ಇದ್ದಾಳೆ, ಮೀಟ್ ಮಾಡಿ ಬರೋಣ. ತುಂಬಾ ಅಂದರೆ ತುಂಬ ಲಾಂಗ್ ಡೇಸ್ ಆಯಿತು ನಮ್ಮ ಕಾಲೇಜ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ, ಇದು ಒಂಥರ ಒಳ್ಳೆ ಮೂಮೆಂಟ್ ಅನ್ಬೋದು. ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡು ಅವಳ ಮನೆಗೆ ಹೋಗ್ತಾ ಇದ್ದೀವಿ. ಇದು ನಮ್ಮದು ಶಾಪು, ಶಾಪ್ ಹತ್ರ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಅವಾರ್ಡ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿ ನೀವು. ಜಾಸ್ತಿನೇ ಏನಾದರೂ ಪೇಂಟ್ನ ಸೇಲ್ ಮಾಡಿದರೆ ಈ ರೀತಿ ಏಷ್ಯನ್ ಪೇಂಟ್ ಅವಾರ್ಡ್ ಕೊಟ್ಟಿದ್ದಾರೆ. ಮಿಕ್ಸ್ ಕಲರ್ ಇದು ತೋರಿಸ್ತೀನಿ ನೋಡಿ, ಇದೆಲ್ಲ ಪೇಂಟ್ನ ಮಿಕ್ಸ್ ಮಾಡೋದು, ತುಂಬಾ ಚೆನ್ನಾಗಿರುತ್ತೆ. ಅವಾರ್ಡ್ ಸಖತ್ತಾಗಿದೆ ಅಲ್ವಾ ಗೈಸ್. ನಮ್ಮ ಶಾಪ್ ಹತ್ರನೇ ಗುಬ್ಬಿ ಮರಿ ಬಂದಿತ್ತು, ನಮ್ಮ ಚರಿಲಿ ಏನೋ ಮಾಡ್ತಾ ಇದ್ದೆ ನೋಡಿ, ಹಾಗೆ ಅದು ಕೂಡ ನಾನು ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಮಾರ್ನಿಂಗು ಗುಬ್ಬಿಗಳ ಚಿಲಿಪಿಲಿ ಕೇಳೋಕ್ಕೆ ಸೌಂಡ್ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕನ್ಸುತ್ತೆ, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕುಂತಿದೆ ಅಲ್ವಾ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನನ್ನ ಫ್ರೆಂಡು ಬೇಬಿಗೆ ಒಂದು ಡ್ರೆಸ್ ತೊಗೊಳ್ತೀನಿ, ಹೋಗೋಣ ಬಾ ಅಂದರು. ಈಗ ಬಟ್ಟೆ ಶಾಪ್ ಹತ್ರ ಬಂದಿದ್ದೀವಿ ನಾವು, ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ, ಅವಳು ಇನ್ನೂ ತೊಗೊಂಡಿರಲಿಲ್ಲ ಅಲ್ವಾ, ಅದಕ್ಕೋಸ್ಕರ ನಾ ಹೋಗಿದ್ವಿ. ನಾನು ವಿಸಿಟ್ ಮಾಡ್ತಾ ಇದ್ದೆ, ಬನ್ನಿ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡೋಣ ಅಂತ. ಅವಳಿಗೆ ಸ್ವಲ್ಪ ನಾಚಿಕೆ, ನಾವು ಲಾಗರ್ಸ್ ಅಲ್ವಾ, ನಮ್ಗೆ ಕಾಮನ್ ಆಗಿರುತ್ತೆ, ಅವರಿಗೆ ಸ್ವಲ್ಪ ಅವಳು ನಾಚ್ಕೊಂತಿದ್ಲು, ಬೇಡ ಬಿಡು ಬೇಡ ಬಿಡು ಅಂತ. ನೋಡಿ ಗಾಯ್ಸ್, ಇದು ನನ್ನ ಫ್ರೆಂಡ್ ಇದು. ಏಯ್
ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾವು ಇವಾಗ ನನ್ನ ಫ್ರೆಂಡ್ ಮನೆಗೆ ವಿಸಿಟ್ ಕೊಟ್ಟಿದ್ದಾಯಿತು. ನಾವು ಎಲ್ಲ ಮಾತುಕತೆ ಎಲ್ಲ ಫನ್ನಿ ಎಲ್ಲ ಎಂಜಾಯ್ ಮಾಡಿದ್ವಿ. ಇವಾಗ ಡ್ರೆಸ್ ತೊಗೊಂಡು ಬಂದಿದ್ದಲ್ವಾ, ನಮ್ಮ ಚರಿನೇ ಕರೆದೆ ನಾನು. ನಮ್ಮ ಚರಿ ಪಾಪುಗೆ ಡ್ರೆಸ್ ಕೊಡ್ತಾ ಇದ್ದೀವಿ. ಸೋ ಕ್ಯೂಟ್ ಬೇಬಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನನ್ನ ಫ್ರೆಂಡ್ ಸಹ ಅವಳು ಡ್ರೆಸ್ ತೊಗೊಂಡು ಅಲ್ಲಿ ನೋಡಿದ್ರಲ್ಲ ಶಾಪಲ್ಲಿ ಡ್ರೆಸ್ ತೊಗೊಂಡಿದ್ದು, ಇವಾಗ ಅವಳು ಸಹ ಡ್ರೆಸ್ ಕೊಡ್ತಾ ಇದ್ದಾಳೆ ನನ್ನ ಫ್ರೆಂಡಿಗೆ. ತುಂಬಾ ಖುಷಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್ ಎಲ್ಲ ಮೀಟ್ ಆಗೋದೇ ಒಂಥರ ಎಂಜಾಯ್ ಮೂಮೆಂಟು. ಇವಳು ಎಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಕ್ಯಾಮ್ರಾದಲ್ಲಿ, ಬರ್ತಾನೆ ಇಲ್ಲ ಅವಳು. ಹಾಗೆ ಎಂಜಾಯ್ ಮಾಡ್ತಾನೆ ಇದ್ವಿ, ಬನ್ನಿ ಬನ್ನಿ ಅಂತ ಬರಲಿಲ್ಲ ಫೈನಲಿ. ನೆಕ್ಸ್ಟ್ ಏನಂದರೆ, ನಿಮ್ಮ ಮೊಹರಂ ಆಲ್ರೆಡಿ ನೋಡಿದ್ರಲ್ವ, ಜಾತ್ರೆ ಬಂದಿರುತ್ತಲ್ವ. ಇವಾಗ ನಾವು ನಮ್ಮ ಫ್ರೆಂಡ್ ಮನೆಯಿಂದ ಡೈರೆಕ್ಟು ಜಾತ್ರೆಗೆ ಬಂದಿದ್ವಿ. ನಮ್ಮ ಚರಿ ಟಾಯ್ಸ್ ಬೇಕು ಅಂತ ಹೇಳ್ತಾ ಇದ್ದ. ಅವನಿಗೆ ಎಷ್ಟು ಟಾಯ್ಸ್ ಕೊಡಿಸಿದ್ರು ಇನ್ನೂ ಟಾಯ್ಸ್ ಬೇಕು ಬೇಕು ಅಂತಲೇ ಇರ್ತಾನೆ. ಇರಲಿ ಕೊಡ್ಸೋಣ ಅಂತ ಬಂದ್ವಿ, ಒಂದು ಸೆಲೆಕ್ಟ್ ಆಗ್ತಿಲ್ಲ ಈ ಶಾಪಿಂದ ಆ ಶಾಪು. ತುಂಬಾ ಶಾಪ್ಸ್ ಇರ್ತಾವಲ್ವ ಜಾತ್ರೆ ಅಂದಮೇಲೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾನೆ ಇರ್ತಾನೆ. ನೋಡ್ತಾ ಇರ್ಬೋದು ಜುವೆಲ್ಸ್, ವಾವ್ ಲೈಟಿಂಗ್ ಅಲ್ಲಿ ಮಿಂಚ್ತಾ ಇದೆ. ರೊಕ್ಕ ಜಾಸ್ತಿ ತೊಗೊಂಡು ಬರಬೇಕು ಜಾತ್ರೆಗೆ, ಯಾಕಂದರೆ ಎಲ್ಲವೂ ನೋಡಿದ್ರೆ ಎಲ್ಲವೂ ತೊಗೊಳಿಸ್ಬೇಕು ಅನಿಸುತ್ತೆ, ಎಲ್ಲ ಆರ್ಟಿಫಿಷಿಯಲೇ. ಬಟ್ ನೈಟ್ ಟೈಮಲ್ಲಿ ಫುಲ್ಲು ಚಕ ಚಕ ಅಂತಿರುತ್ತೆ ಲೈಟ್ ಫೋಕಸ್ಗೆ. ನೆಕ್ಸ್ಟ್ ನಾವು ಇವಾಗ ಮನೆಗೆ ಬಂದಿದ್ದೀವಿ ಗಾಯ್ಸ್. ನಮ್ಮ ಹಬ್ಬಿ ಕೂಡ ಬಂದರು, ಯಾಕಂದರೆ ಒನ್ ಡೇ ಆಗಿತ್ತು. ನಾವು ಫ್ರೀ ಬಸ್ಸಲ್ಲಿ ಬಂದ್ವಿ, ಮತ್ತು ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮ ಹಬ್ಬಿ ಬಂದುಬಿಟ್ರು. ಒಂದು ಡೇ ನೋಡಿ ಅಷ್ಟೇ ಮಿಸ್ ಮಾಡ್ಕೋತಿದ್ರು, ಬಂದರು. ಸೊ ಅಳಿಯ ಬಂದಿದ್ರಲ್ವ, ಅಮ್ಮ ಚಹಾ ಮಾಡಿಕೊಟ್ಟಿದ್ದಾರೆ, ಚಹಾ ಕುಡಿತಾ ಇದ್ದಾರೆ. ಆಯ್ತು ಬಿಡು, ಕ್ಯಾಮ್ರಾ ಆಫ್ ಮಾಡಿ ತೆಗೆಯಪ್ಪ ಅಮ್ಮ ಕಣ್ಣಿಂದ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್. ಪಪ್ಪಿ ಕೈ ತಾಗಸ ಒಂದ ಪಪ್ಪಿ, ಹಾಂ ಕೈ ತೆಗಸೆ ಅವಂದ ರೀ. ಅವನು ಫೇಸ್ ರಿಮೂವ್ ಮಾಡನ್, ರಿವೀಲ್ ಮಾಡನ್ ಪಪ್ಪಿ. ಮಸ್ತ್ ಬರಕತ್ತನ, ವಾವ್ ವಾವ್ ವಾವ್, ವೆರಿ ಕ್ಯೂಟ್ ಫೇಸ್, ವಾವ್ ನ್ಯಾಚುರಲ್ ಬ್ಯೂಟಿ, ನ್ಯಾಚುರಲ್ ಬ್ಯೂಟಿ. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಚರ್ರಿದು ಅವ್ರ ಪಪ್ಪದ್ದು ಕಾಮಿಡಿ ಶೋ ನಡೀತಾ ಇದೆ. ಸೊ ಹೇಗ್ ಮಾಡ್ತಾ ಇದ್ದಾರೆ ಇಬ್ರು, ಸಖತ್ತಾಗಿ ಆಟ ಆಡ್ತಾ ಇದಾರೆ. ಒನ್ ಡೇ ಮಿಸ್ ಮಾಡ್ಕೊಂಡ್ಬಿಟ್ಟಿದಾರ ಅವ್ರ ಪಪ್ಪ, ನಾವ್ ಊರಿಗೆ ಬಂದ್ವಿ ಅಲ್ವಾ. ಸೋ ಗಾಯ್ಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಮೈ ಲೈಫ್, ಸಾರಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅವ್ರಪ್ಪ ಇದ್ದಂದ್ರೆ ಕಿರಿಕಿರಿ ಇರಲ್ಲ, ಆರಾಮ್ ಅಲ್ಕತ್ತಾನೆ. ಸೊ ಟಿವಿಯಲ್ಲಿ ಶೋ ಬರ್ತಾ ಇದೆ ಜಾತ್ರೆ ಮಹೋತ್ಸವ. ಸೊ ನಮ್ಮ ಮಮ್ಮಿ ಇಲ್ಲಿ ಕುತ್ಕೊಂಡಿದ್ದಾರೆ, ನಾನೇ ಲಾಗ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಹಸ್ಬೆಂಡು ಇವಾಗ ಜಸ್ಟ್ ಬಂದರು, ಸೊ ಟಯರ್ಡ್ ಆಗಿದ್ದಾರೆ ಟ್ರಾವೆಲ್ ಮಾಡಿಬಿಟ್ಟು, ರೆಸ್ಟ್ ತೊಗೋತೀನಿ ಅಂತ ಅಂದರು, ಮಲ್ಕೊಂಡಿದ್ದಾರೆ. ಆ್ಯಸ್ ಯೂಶುವಲ್ ನಮಗೆ ಗೊತ್ತಲ್ವಾ, ನಾನು ಏನು ಮಾಡೋದು, ಲಾಗ್ಸೇ ಮಾಡಬೇಕಾಗುತ್ತೆ, ಏನು ಮಾಡೋದು, ಟೈಮ್ ಪಾಸ್ ಆಗಬೇಕಲ್ವಾ. ಸೊ ನಿಮ್ಮ ಜೊತೆಗೆ ಮಾತಾಡಿದ್ರೆ ಸ್ವಲ್ಪ ಮೈಂಡು ಫ್ರೆಶ್ ಅನಿಸುತ್ತೆ. ಸೊ ನೋಡಿ, ಫೇಸ್ ಎಲ್ಲ ಸ್ವಲ್ಪ ಇದಾಗಿದೆ, ಡ್ಯಾಮೇಜ್ ಆಗಿದೆ. ಸೊ ಫ್ರೆಶಪ್ ಆಗಿ ಜಾತ್ರೆಗೆ ಹೋಗಬೇಕು, ಜಾತ್ರೆಯಲ್ಲಿ ನೋಡಬೇಕು. ಸೊ ಜೋಕಲಿ ಆಡ್ಬೇಕಂತ ತುಂಬಾ ಆಸೆ ಇದೆ, ನೆಕ್ಸ್ಟ್ ನೋಡುವ ಏನಾಗುತ್ತೆ ಅನ್ಕೊಂಡು. ಓಕೆನೆ ಗಾಯ್ಸ್, ಈವ್ನಿಂಗ್ ಟೈಮು ಅಮ್ಮ ಚುರುಮುರಿ ಹಾಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ರೆಡಿ ಮಾಡಿದ್ರು. ಇವಾಗ ನಾನು ತಿಂತಾ ಇದ್ದೀನಿ, ನಮ್ಮ ಹಸ್ಬೆಂಡು ಸಹ ಎಲ್ಲರೂ ತಿಂದ ನಂತರ ನಾವು ಮತ್ತೆ ನೈಟ್ ಊರಿಗೆ ಹೋಗ್ಬೇಕಿತ್ತಲ್ವ. ಜಸ್ಟು ಹಾಗೆ ಆಂದೇವಿನ ಜಾತ್ರೆಯಲ್ಲಿ ತಿರುಗಾಡಿ ಹೋಗೋಣ ಅಂತ ಹೇಳಿದೆ ನಮ್ಮ ಅಬ್ಬಿಗೆ. ಇವಾಗ ಮತ್ತೆ ರಿಟರ್ನ್ ನಾವು ನೈಟ್ ಜಾತ್ರೆಗೆ ಬಂದಿದ್ದೀವಿ. ಎಷ್ಟು ಕಲರ್ಫುಲ್ಲು, ಎಷ್ಟು ರಶ್ ಇದೆ ಅಂದರೆ ನೈಟು, ಮಾರ್ನಿಂಗ್ ಅಷ್ಟಿರಲಿಲ್ಲ, ನೈಟ್ ನೋಡೋಷ್ಟ್ರೆಪ್ಪ ಫುಲ್ಲು ರಶ್ ಇತ್ತಂತಲೇ ಹೇಳ್ಬೋದು. ಜೋಕಲಿ ನೋಡ್ತಾ ಇದ್ರೆ ವಾವ್ ನಾವು ಕುತ್ಕೊಳ್ಬೇಕು ಅನಿಸುತ್ತೆ, ಬಟ್ ಫ್ರೆಂಡ್ಸ್ ಜೊತೆಗೆ ಯಾರಿಲ್ಲಲ್ವ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್ ಗಾಯ್.